ವೆರಿ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ, ಇನ್ನು ಲೇಟ್ ಮಾಡೋದ್ ಬೇಡ. ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ, ಹಾಗೆ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಅಂಡ್ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಇವತ್ತು ಆಗಾಗ ದೇಹದ ಆರೋಗ್ಯ ಏರುಪೇರಾಗತ್ತೆ. ಆರ್ಥಿಕವಾಗಿ ಹೆಚ್ಚಿನ ಅನುಕೂಲವಾದ್ರೂ ಜಾಗ್ರತೆ ಇರಬೇಕು. ಇನ್ನು ದಾಯಿದೆಗಳು ನಿಮ್ಮ ವಿಶ್ವಾಸವನ್ನ ದುರುಪಯೋಗ ಪಡಿಸ್ಕೋತಾರೆ, ಆದಷ್ಟು ಹುಷಾರಾಗಿರಿ. ಇನ್ನು ಅನಿರೀಕ್ಷಿತವಾಗಿ ಶುಭವಾರ್ತೆಯನ್ನ ಕೇಳ್ತೀರಾ, ಬಟ್ ಇವತ್ತು ಫುಲ್ಲು ನೀವು ಎಚ್ಚರಿಕೆಯಿಂದ ಇದ್ರೆ ನಿಮ್ಗೆ ಒಳ್ಳೇದು. ವೃಷಭ ರಾಶಿಯವ್ರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳು ಹೆಚ್ಚಿನ ಲಾಭಕರವಾಗಿರುತ್ತೆ, ಆದ್ರೂ ಆರ್ಥಿಕವಾಗಿ ಸಾಲ ಕೊಡೋದು ಗ್ಯಾರಂಟಿ ಕೊಡೋದು ಮಾಡದೇ ಇರಿ, ಮೋಸ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಸಾಂಸಾರಿಕವಾಗಿ ಹೆಂಡತಿಯಿಂದ ನಿಮ್ಗೆ ಸಹಕಾರ ಸಿಗತ್ತೆ. ಮಿಥುನ ರಾಶಿಯವ್ರಿಗೆ ಇವತ್ತು ಮಕ್ಕಳಿಂದ ಸಂತಸದ ವಾತಾವರಣ, ಅವರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ದೂರ ಸಂಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಇನ್ನು ನಿರುದ್ಯೋಗಿಗಳಿಗೆ ಅಡಚಣೆ ತೋರಿ ಬರುತ್ತೆ, ಬಟ್ ದಿನದ ಅಂತ್ಯದಲ್ಲಿ ಶುಭ ಇದೆ. ಕಟಕ ರಾಶಿಯವ್ರಿಗೆ ಇವತ್ತು ಆಕರ್ಷಕವಾದ ದುಡಿಮೆಗೆ ಅವಕಾಶ ಇದೆ, ನಿರುದ್ಯೋಗಿಗಳಿಗೆ ಇದು ಸಕಾಲ. ರೈತಾಪಿ ಜನ ವರ್ಗಕ್ಕೆ ಸದ್ಯದಲ್ಲೇ ಸಂತಸದ ವಾತಾವರಣ, ಇನ್ನು ಕಾರ್ಮಿಕ ವರ್ಗದವರಿಗೆ ವರ್ಗಾವಣೆ ಸಾಧ್ಯತೆ ತೋರಿ ಬರುತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ಹೊಸ ಯೋಜನೆ ಹಣ ನೀಡುತ್ತೆ, ಬಂಧುಗಳಿಗೆ ಧರ್ಮ ಕಾರ್ಯ ಪ್ರಾಯಶ್ಚಿತ್ತದ ಕೆಲಸ ನಡೆಯಬಹುದು, ಕಾರ್ಮಿಕರ ಅಲಕ್ಷ್ಯದಿಂದ ನೀವು ದಂಡ ತೆರಬೇಕಾದ ಪರಿಸ್ಥಿತಿ ಬರುತ್ತೆ, ಆದಷ್ಟು ಹುಷಾರಾಗಿರಿ. ಇನ್ನು ದಿನದ ಅಂತ್ಯದಲ್ಲಿ ಶುಭ. ಕನ್ಯಾ ರಾಶಿಯವರಿಗೆ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗದ ಸಮಸ್ಯೆ ಕಂಡು ಬರುತ್ತೆ, ಇನ್ನು ಮಕ್ಕಳ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆ ಆಗತ್ತೆ, ಆರೋಗ್ಯ ಕೆಡೋ ಚಾನ್ಸಸ್ ಇರುತ್ತೆ, ಹುಷಾರಾಗಿರಿ. ಇನ್ನು ಕೆಲಸ ಕಾರ್ಯಗಳಲ್ಲಿ ಹಣಕ್ಕಾಗಿ ತಪಸ್ತೀರಾ, ವಿದೇಶ ಸಂಚಾರದ ಯೋಗ ಕೂಡ ರದ್ದಾಗತ್ತೆ, ಇವತ್ತು ದಿನ ಸ್ವಲ್ಪ ನಿಮ್ಗೆ ಸ್ಟ್ರೆಸ್ಫುಲ್ ಅಂತಾನೆ ಹೇಳ್ಬೋದು. ತುಲಾ ರಾಶಿಯವರಿಗೆ ಇವತ್ತು ಖರ್ಚು ವೆಚ್ಚ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಏರುಪೇರು ಮಾಡಿದ್ರು ಧನಾಗಮನಕ್ಕೆ ಸಮಸ್ಯೆ ಬರಲ್ಲ, ಮಹತ್ವದ ಕೆಲಸ ಕಾರ್ಯಗಳ ಬಗ್ಗೆ ಹಿರಿಯರೊಡನೆ ನಿಮ್ಗೆ ಭಿನ್ನಾಭಿಪ್ರಾಯ ಆಗೋ ಚಾನ್ಸಸ್ ಇರುತ್ತೆ, ಆದಷ್ಟು ತಾಳ್ಮೆಯಿಂದ ಇದ್ರೆ ನಿಮ್ಗೆ ಒಳ್ಳೇದು. ವೃಶ್ಚಿಕ ರಾಶಿಯವರಿಗೆ ಇವತ್ತು ಬಂಧುಗಳ ಬಗ್ಗೆ ಜಾಗ್ರತೆ ವಹಿಸಿ, ಶುಭ ಮಂಗಳ ಕಾರ್ಯಗಳು ಭರದಿಂದ ನಡೆಯುತ್ತೆ, ದಾಯಿದೆಗಳ ಚಾಡಿ ಮಾತು ಮನಸ್ಸನ್ನ ನೋಯಿಸುತ್ತೆ, ಇನ್ನು ಮನೆಯಲ್ಲಿ ಗೃಹಿಣಿಯ ಆಕಾಂಕ್ಷೆಯ ಬಗ್ಗೆ ನಿಮ್ಗೆ ಗಮನ ಇರಬೇಕು, ಇನ್ನು ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ. ಧನುರಾಶಿಯವರಿಗೆ ಇವತ್ತು ಯೋಗ್ಯ ವಯಸ್ಕರಿಗೆ ಮದುವೆಯ ಮಾತುಕತೆ, ಮಂಗಳ ಕಾರ್ಯ, ದೇವತಾದಿ ಕಾರ್ಯಗಳಿಗೆ ಇದು ಸಕಾಲ, ಆರ್ಥಿಕವಾಗಿ ಲೆಕ್ಕಾಚಾರ ಸರಿಯಾಗಿರಲಿ, ಇನ್ನು ಅತಿಥಿಗಳ ಆಗಮನ ಇರುತ್ತೆ ಇವತ್ತು. ಮಕರ ರಾಶಿಯವರಿಗೆ ಇವತ್ತು ವಿದ್ಯಾರ್ಜನೆಗಾಗಿ ವಿದ್ಯಾರ್ಥಿಗಳಿಗೆ ದೂರ ಪ್ರಯಾಣ ಹೋಗೋ ಚಾನ್ಸಸ್ ಇದೆ, ಆಗಾಗ ಆರೋಗ್ಯದಲ್ಲಿ ಏರುಪೇರಾಗತ್ತೆ, ಇನ್ನು ಹೊಟ್ಟೆ ಸಮಸ್ಯೆ ಕಾಣಿಸ್ಕೋಬಹುದು, ಕಲ್ಲು ಮಣ್ಣುಗಳ ವ್ಯವಹಾರದಲ್ಲಿ ಚೇತರಿಕೆ ಕಂಡು ಬರದಂತೆ ಸ್ವಲ್ಪ ಇವತ್ತು ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ, ಇನ್ನು ಕೋರ್ಟ್ ಅಲ್ದಾಟ ಕಡಿಮೆ ಆಗತ್ತೆ. ಕುಂಭರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಉದಾಸೀನತೆ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ, ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಪಡೆಯಲು ಶ್ರಮಿಸಬೇಕಾಗತ್ತೆ, ಹಿರಿಯರಿಗೆ ಸಂಚಾರದಲ್ಲಿ ಯೋಗ ಇದೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ರಾಜಕೀಯದಲ್ಲಿ ಮುನ್ನಡೆ, ಸಾಕಷ್ಟು ಧನವ್ಯಯ ಆದ್ರೂ ಕಾರ್ಯಸಿದ್ಧಿ ಇರುತ್ತೆ, ಇನ್ನು ಮೇಲಧಿಕಾರಿಗಳಿಗೆ ಮುಂಬಡ್ತಿ ಯೋಗ, ವಾಹನ ಭೂ ಖರೀದಿಗೆ ಇದು ಸಕಾಲ, ಇನ್ನು ದೇವತಾ ದರ್ಶನದಿಂದ ನಿಮ್ಗೆ ಭಾಗ್ಯ ಇದೆ, ಹಾಗೆ ಒಳ್ಳೇದಾಗತ್ತೆ. ಕೇಳಿದ್ರಲ್ಲ, ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಚೆನ್ನಾಗಿದೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿ ಖುಷಿಯಾಗಿರಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾವು ನಿಮ್ಗೆ ನ್ಯೂಸ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಪ್ಲೀಸ್ ಮಿಸ್ ಮಾಡದೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.